ಗುಡ್ ಮಾರ್ನಿಂಗ್ ಎಲ್ರಿಗೂ, ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಒಂದು ಸ್ಪೆಷಲ್ ತರಕಾರಿ ಸಾಂಬಾರು ಹೇಳ್ಕೊಡ್ತಾ ಇದ್ದೀನಿ. ಬೇಬಿ ಫುಡ್ಡು ಇರುತ್ತೆ, ಆಮೇಲೆ ಲಾಟ್ ಆಫ್ ಎಂಜಾಯ್ಮೆಂಟ್ ಇರುತ್ತೆ. ಸೊ ಫಸ್ಟಿಂದ ಎಂಡ್ ತನಕ ಈ ವಿಡಿಯೋನ ತಪ್ಪದೆ ನೋಡಿ. ಸೊ ನನಗೆ ಇವತ್ತು ಬೆಳಿಗ್ಗೆ ಚಪಾತಿ ಆ್ಯಂಡ್ ಚಪಾತಿ ಜೊತೆ ಎಗ್ ಬುರ್ಜಿ. ಸೊ ಚಪಾತಿ ಮತ್ತು ಎಗ್ ಬುರ್ಜಿ ಅಂದರೆ ತುಂಬಾ ಇಷ್ಟ, ತುಂಬ ಒಳ್ಳೆ ಕಾಂಬಿನೇಷನ್. ಸೊ ಎಷ್ಟು ಬೇಕಾದರೂ ಚಪಾತಿ ತಿನ್ಬೋದು, 4-5 ಚಪಾತಿ ಈಸಿಯಾಗಿ ಒಳಗೋಗುತ್ತೆ. ನಾನಿಲ್ಲಿ ಚಪಾತಿಗೆ ಯಾವುದೇ ಆಯಿಲ್ ಅವರ ತುಪ್ಪ ಬಳಸಲ್ಲ, ಡ್ರೈ ಚಪಾತಿ. ಸೊ ಅದಕ್ಕೆ ಬಿಸಿ ಬಿಸಿಯಾಗಿ ತಿಂದರೆ ಅದಕ್ಕೆ ಎಗ್ ಬುರ್ಜಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಆಯಿಲ್ ಮತ್ತು ಗೀ ಏನಾದರೂ ಯೂಸ್ ಮಾಡಿದೆ ಅಂತಂದರೆ ಜಾಸ್ತಿ ಟೈಮ್ ಇರ್ಬೋದು, ಇಲ್ಲಾಂದರೆ ಫುಲ್ ರಟ್ ಥರ ಆಗುತ್ತೆ. ಸೊ ಅವಾಗ ತಿಂದ್ರೇ ಇದರ ರುಚಿ ಜಾಸ್ತಿ ಇರೋದು. ಸೊ ಆ್ಯಂಡ್ ಮಕ್ಕಳಿಗೆ ಇವತ್ತು ನಾನು ಓಟ್ಸ್, ಜಸ್ಟ್ ಓಟ್ಸ್ ಅಷ್ಟೇ ಮಾಡಿದ್ದೀನಿ, ಬೇರೆ ಯಾವುದು ಪೌಡರ್ ಎಕ್ಸ್ಟ್ರಾ ಹಾಕಿದ್ದೆ. ನಾರ್ಮಲಾಗಿ ರಾಗಿ ಪೌಡರ್ ಇಲ್ಲ, ಡ್ರೈ ಫ್ರೂಟ್ಸ್ ಪೌಡರ್ ಹಾಕ್ತೀನಿ. ಇವತ್ತು ಜಸ್ಟ್ ಓಟ್ಸ್ ಅಷ್ಟೇ ಆಗಿರೋದು. ಮಕ್ಕಳು ಎಷ್ಟು ಬೇಗ ದೊಡ್ಡವ್ರು ಆಗ್ತಾರೆ ಅಂತಲೇ ಗೊತ್ತಾಗಲ್ಲ, ತುಂಬಾ ಖುಷಿಯಾಗುತ್ತೆ. ಒಂದೊಂದು ಮೈಲ್ ಸ್ಟೋನ್ ರೀಚ್ ಆಗ್ತಾ ಇದ್ದಾರೆ, ಇವಾಗ ಎದ್ದು ನಿಲ್ತಾರೆ ಆ್ಯಂಡ್ ಕ್ಲ್ಯಾಪ್ ಹೊಡಿತಾರೆ ಕೈ ಬಿಟ್ಟು, ತುಂಬಾ ಖುಷಿಯಾಗುತ್ತೆ ಒಂದೊಂದು ಸ್ಟೆಪ್ನ ರೀಚ್ ಆಗ. ಸೊ ಇನ್ನೇನು ಈ ಮಂತ್ ಕಳೆದ್ರೆ ಆಲ್ಮೋಸ್ಟ್ 1 ಇಯರ್ ಆಗುತ್ತೆ, 1 ಇಯರ್ ಬರ್ಡೇ ಬರುತ್ತೆ, ತುಂಬಾ ಖುಷಿಯಾಗುತ್ತೆ. ಎಷ್ಟು ಬೇಗ ದೊಡ್ಡವ್ರು ಆಗ್ತಿದ್ದಾರೆ ಅಂತ ಅನ್ನೋ ಬೇಜಾರು ಆಗ್ತಾ ಇದೆ. ಆ ಕ್ಯೂಟ್ನೆಸ್ ಎಲ್ಲ ನೋಡೋದಕ್ಕೆ ತುಂಬಾ ಚಂದ. ಸೊ ಎಲ್ಲ ಪಾತ್ರಗಳನ್ನ ವಾಶ್ ಮಾಡಿದ್ದೀನಿ, ವಾಶ್ ಮಾಡಿಬಿಟ್ಟು ಅದರದ್ರ ಜಾಗದಲ್ಲಿ ಇಟ್ಟಿದ್ದೀನಿ. ಸೊ ಕರೆಕ್ಟಾಗಿ ನೀರೆಲ್ಲ ಹೋಗ್ಬೇಕಲ್ಲ, ಅದಕ್ಕಾಗಿ ಒಂದು 1/2 ಅವರ್ ಹಂಗೆ ಬಿಟ್ಟಿದ್ದೀನಿ. ಸೊ 1/2 ಅವರ್ ಬಿಟ್ಟಾದ್ಮೇಲೆ ಅದರದ ಜಾಗದಲ್ಲಿ ನೀಟಾಗಿ ಅರೇಂಜ್ಮೆಂಟ್ ಮಾಡಬೇಕು. ಇವತ್ತಿನ ತರಕಾರಿ ಸಾಂಬಾರು ಯಾವುದಪ್ಪ ಅಂದರೆ ಬಸಳೆ ಸೊಪ್ಪಿನ ಸಾಂಬಾರು. ಸೊ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ, ಆ್ಯಂಡ್ ತುಂಬಾ ತಂಪು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲಾಗಿ ಈ ಬಸಳೆ ಸೊಪ್ಪಿನ ಸಾಂಬಾರು ತಿನ್ನಬೇಕು ಅಂತಂತಾರೆ. ಎಕ್ಸ್ಪೆಷಲಿ 2nd ಮಂತಲ್ಲಿ ಈ ಬಸಳೆ ಸೊಪ್ಪಿನ ಸಾಂಬಾರು ತಗೋಬೇಕು, ಮಗು ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಅಂತಂತಾರೆ. ಸೊ ನಾನಿವತ್ತು ಬಸಳೆ ಸೊಪ್ಪು ಮತ್ತು ಸೋರೆಕಾಯಿ ಸೇರಿಸಿ ಒಂದು ಸಾಂಬಾರು ಮಾಡಿದ್ದಾರೆ ಅಮ್ಮ. ಸೊ ಅದನ್ನ ಯಾವ ಥರ ಮಾಡೋದು ಅಂತ ನಿಮಗೆ ನೀಟಾಗಿ ಸೋರಿಸಿದ್ದೀನಿ. ಫಸ್ಟು ಅದಕ್ಕೆ ಬೇಕಾಗಿರೋದು ನಾವು ಬಸಳೆ ಸೊಪ್ಪನ್ನ ತೊಗೊಂಡಿದ್ದೀವಿ, ಇದು ಮನೆಯಲ್ಲೇ ಮಾಡಿರೋದಲ್ಲ, ಹೊರಗಡೆಯಿಂದ ತಂದು ತೊಗೊಂಬಂದಿರೋದು. ಸೊ ಅದರ ಜೊತೆಗೆ ಸೋರೆಕಾಯಿ ಕಟ್ ಮಾಡ್ಕೊಂಡಿದ್ದೀವಿ ನೀಟಾಗಿ. ಸೊ ಸೋರೆಕಾಯಿನೂ ತುಂಬಾ ಒಳ್ಳೆಯದು. ಸೊ ಬಸಳೆ ಮತ್ತು ಸೋರೆಕಾಯಿ ಕಾಂಬಿನೇಷನ್ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದಕ್ಕೆ ಸಾಂಬಾರು ಮಾಡೋದಕ್ಕೆ. ಸೊ ಇದಕ್ಕೆ ಯಾವುದೇ ಬೇಳೆಗೆ ಅದನ್ನೆಲ್ಲ ಏನೂ ಹಾಕ್ತಾ ಇಲ್ಲ, ಸೊ ಇದರಲ್ಲೇ ಗಟ್ಟಿ ಸಾಂಬಾರು ಆಗುತ್ತೆ. ನೆಕ್ಸ್ಟ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಸೊ ಅದನ್ನ ಇದು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಈ ಥರ ಬೇಯಿಸ್ಕೋಬೇಕು. ಒಂಚೂರು ನೀರು ಹಾಕಬೇಕು ಇಷ್ಟೇ, ಒಂದು 1/2 ಗ್ಲಾಸ್ ಅಷ್ಟೇ ಸಾಕು. ಏನಕ್ಕೆ ಅಂತಂದರೆ ಬಸಳೆ ಸೊಪ್ಪಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಆಮೇಲೆ ಸೋರೆಕಾಯಲ್ಲೂ ನೀರು ಬಿಟ್ಕೊಳ್ಳುತ್ತೆ. ಸೊ ಇದು ನೋಡ್ಬೇಕಾದ್ರೆ ಫುಲ್ಲು ಅಂತ ಅನಿಸುತ್ತೆ, ಇದು ಪಾತ್ರ ಚಿಕ್ಕದಾಗಿತ್ತೆ ಅಂತ ಅನಿಸುತ್ತೆ. ಇಲ್ಲ, ಡೆಫಿನೆಟ್ಟಾಗಿ ಇದು ಅರ್ಧದಷ್ಟು ಬರುತ್ತೆ ಬೆಂದಾದಮೇಲೆ. ಸೊ ನೀರೆಲ್ಲ ಬಿಟ್ಕೊಳ್ಳುತ್ತಲ್ವ, ಸೊ ಅರ್ಧದಷ್ಟು ಆಗುತ್ತೆ. ಸೊ ಇದನ್ನ ಚೆನ್ನಾಗಿ ನಾವು ಫಸ್ಟ್ ಬೇಯಿಸ್ಕೊಳ್ಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೋವಂಥದ್ದು. ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡೋಣ. ಸೊ ಮಸಾಲೆಗೆ ಬೇಕಾಗಿರೋದು ಒಂದು ಬ್ಯಾಡಿಗೆ ಮೆಣಸು ಮತ್ತು ಗುಂಟೂರು ಮೆಣಸು. ಬ್ಯಾಡಿಗೆ ಮೆಣಸು ಒಂಚೂರು ಜಾಸ್ತಿನೇ, ಸೊ ಖಾರ ಇಲ್ವಲ್ಲ. ಸೊ ಗುಂಟೂರು ಮೆಣಸು ಒಂಚೂರು ತೊಗೊಂಡಿದ್ದೀನಿ 4-5. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಸಾಸಿವೆ, 1 ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ, 4-5 ಬೆಳ್ಳುಳ್ಳಿ, 2 ಸ್ಪೂನು ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ. ಸೊ ಅದಕ್ಕೆ 1/2 ಟೊಮ್ಯಾಟೊ. ಸೊ 1/2 ಟೊಮ್ಯಾಟೊ ಆಲ್ರೆಡಿ ನಾನು ಬಸಳೆ ಸೊಪ್ಪಿಗೆ ಹಾಕಿದ್ದೀನಿ. ಸೊ 1/2 ಈರುಳ್ಳಿ ಹಾಕಿದ್ದೀನಿ. ಸೊ 1 ಗಡಿ ತೆಂಗಿನ ತುರಿನ ಹಾಕಿದ್ದೀನಿ. ಸೊ ಇದೆಲ್ಲನೂ ಮಸಾಲೆ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು, ಫೈನ್ ಪೇಸ್ಟ್ ಹಾಕಬೇಕು. ಅದಾದಮೇಲೆ ಈ ಕಡೆ ಬೆಂದಿದೆ ನೋಡಿ, ಸೊ 1/2 ಆಗಿದೆ, ನಾನು ಆಲ್ರೆಡಿ ಹೇಳಿದ್ನಲ್ಲ ಬಸಳೆ ಸೊಪ್ಪು ಫುಲ್ ಬೆಂದಿದೆ. ಇದಕ್ಕೆ ಹಲಸಿನ ಬೀಜನೂ ಆ್ಯಡ್ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ಆಪ್ಷನಲ್ಲು, ನಿಮ್ಮಲ್ಲಿ ಮನೇಲಿ ಇದ್ದರೆ ಹಾಕಿಲ್ಲ ಅಂತಂದರೆ ಇಲ್ಲ. ಸೊ ಇಲ್ಲಾಂತಂದರೆ ಬಸಳೆ ಸೊಪ್ಪು ಮತ್ತು ಸೋರೆಕಾಯಿ ಇದೆರಡೇ ಸಾಕು ಕಾಂಬಿನೇಷನು. ಸೊ ನಮ್ಮ ಮನೇಲಿ ಇತ್ತು ಹಲಸಿನಕಾಯಿ ಬೀಜ, ಸೊ ಅದಕ್ಕೆ ಅದನ್ನೂ ಆ್ಯಡ್ ಮಾಡಿದ್ದೀವಿ. ಇದಕ್ಕೆ ಏನು ರುಬ್ಬಿರ್ತೀವಲ್ಲ ಮಸಾಲೆ, ಅದನ್ನ ಹಾಕ್ಬಿಟ್ಟು ಕುದಿಸ್ಬೇಕು. ಸೊ ಈ ಥರ ಫೈನಲಾಗಿ ಒಂದು ಕುದಿ ಬರೋ ತನಕ ಈ ಥರ ಮಾಡಬೇಕು. ಸೊ ಫೈನಲಾಗಿ ನಮ್ಮ ರುಚಿಯಾದ ಬಸಳೆ ಸೊಪ್ಪಿನ ಸಾಂಬಾರು ರೆಡಿಯಾಗುತ್ತೆ. ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಅನ್ನಕ್ಕೆ, ರೊಟ್ಟಿಗೆ, ದೋಸೆಗೆ, ಎಲ್ಲನೂ ಒಂಥರ ಜಾಸ್ತಿ ತಿಕ್ನೆಸ್ ಮಾಡಿದ್ದೀವಿ ಇಲ್ಲಿ. ತುಂಬಾ ರುಚಿಯಾಗಿರುತ್ತೆ, ನೀವು ಒಂಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.
ಸೊ ಪ್ರತಿ ವಾರ ತಪ್ಪದೇ ನಮ್ಮ ಮಾವ ಬಂದೇ ಬರ್ತಾರೆ ಮಕ್ಕಳನ್ನ ನೋಡೋದಕ್ಕೆ. ಅವ್ರಿಗೆ ತುಂಬಾ ಇಷ್ಟ ಈ ಥರ ಬರೋದು, ಮಕ್ಕಳೆಲ್ಲ ಆಟ ಆಡೋದು. ಅವರು ತುಂಬ ಚೆನ್ನಾಗಿ ಅವರ ತಾತನ ಜೊತೆ ಕೋಆಪ್ರೇಟ್ ಮಾಡ್ತಾರೆ. ಸೊ ಆ ಮಾವ ಅಂದರೆ ನಮ್ಮ ತಾಯಿ ಇದ್ದಾರಲ್ಲ ಅವರ ಸ್ವಂತ ಅಣ್ಣ. ಸೊ ಪ್ರತಿ ವಾರ ತಪ್ಪದೇ ಯಾರು ಬಂದಿಲ್ಲ ಅಂತಂದ್ರೂ ನಮ್ಮ ಮಾವ ಬಂದೇ ಬರ್ತಾರೆ. ಆದಮೇಲೆ ಸಂಜೆ ಬೇಬಿ ಫುಡ್ ಒಂದು ಸ್ವೀಟ್ ಪೊಟ್ಯಾಟೋ ಪ್ಯೂರಿ ಥರ ಮಾಡ್ತಾ ಇದ್ದೀನಿ. ಸೊ ಸ್ವೀಟ್ ಪೊಟ್ಯಾಟೋನ ನೀಟಾಗಿ ಈ ಥರ ಕಟ್ ಮಾಡಿಬಿಟ್ಟು ಸೊ ಮಿಕ್ಸ್ ಮಾಡ್ಬೋದು ಅಂತಂದರೆ ಆ್ಯಪಲ್ ಜೊತೆನೂ ಆ್ಯಪಲ್ ಸ್ವೀಟ್ ಪೊಟ್ಯಾಟೋ ಮಿಕ್ಸ್ ಮಾಡಿಕೊಡ್ಬೋದು, ಇಲ್ಲಾಂತಂದರೆ ಸ್ವೀಟ್ ಪೊಟ್ಯಾಟೊ ಕ್ಯಾರೆಟ್ ಈ ಥರ ಮಿಕ್ಸ್ ಮಾಡ್ಕೊಂಡು ಕೊಡ್ಬೋದು. ಸೊ ನನಗೆ ಯಾವುದನ್ನೇ ಮಿಕ್ಸ್ ಮಾಡಿಲ್ಲ, ಸೊ ಹಂಗೆ ಕೊಡ್ತಾ ಇದ್ದೀನಿ. ಸೊ ಆ ಥರನೂ ಇಷ್ಟಪಡ್ತಾರೆ. ಸೊ ಇದನ್ನ ಸ್ಟೀಮ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಒಂಚೂರು ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಸಾಕು, ಇಲ್ಲಾಂತಂದರೆ ಹಂಗೆ ಸ್ಮ್ಯಾಶ್ ಮಾಡ್ಬೋದು. ಸೊ ಯಾವ್ದು ಥರ ಬೇಕಾದ್ರೂ ನಿಮಗೆ ಮಾಡ್ಕೋಬೋದು. ಸೊ ಇದಕ್ಕೆ ಬೇಕಾದ್ರೆ ಎಕ್ಸ್ಟ್ರಾ ಹಾಲು ಹಾಕೋದ್ರೆ ಹಾಕೋಬೋದು, ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಸೊ ಇದನ್ನ ಬೇಬಿ ಫುಡ್ಗೆ ಕೊಡ್ಬೋದು. ಈ ಕಡೆ ನಾವು ನಮ್ಮ ಸಂಜೆಗೆ ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತಲ್ವ, ಸೊ ಅದಕ್ಕೆ ಫ್ರೆಂಚ್ ಫ್ರೈಸ್ ನನ್ನ ತಂಗಿ ತಂದಿದ್ದಾಳೆ ರೆಡಿಮೇಡ್ ಫ್ರೆಂಚ್ ಫ್ರೈಸು. ಸೊ ಯಾವಾಗಾದರೂ ಅಪರೂಪಕ್ಕೆ ಈ ಥರ ತಿನ್ನಬೇಕು ಅನ್ಸಿದ್ರೆ ನಾವು ತೊಗೊಂಡ್ಬಂದು ತಿಂತೀವಿ. ಸೊ ಇದನ್ನ ಲೈಟಾಗಿ ಶಾಲೋ ಫ್ರೈ ಮಾಡ್ತೀನಿ ಅಷ್ಟೇ, ಡೀಪ್ ಫ್ರೈ ಎಲ್ಲ ಏನೂ ಮಾಡಲ್ಲ. ಸ್ವಲ್ಪನೇ ಆಯಿಲ್ ಹಾಕ್ಬಿಟ್ಟು ಈ ಥರ ಶಾಲೋ ಫ್ರೈ ಥರ ಮಾಡ್ತೀನಿ. ಸೊ ನಾನು ಸಂಜೆ ಟೈಮಲ್ಲಿ ಅದಕ್ಕೆ ಪಾಪು ಬರ್ತಾಳಲ್ಲ ಆದ್ವಿ, ಸೊ ಅವಳು ದಿನ ಬರ್ತಾಳೆ, ನೆನ್ಪು ಮಾಡ್ಕೊಂಡು ಬರ್ತಾಳೆ. ಸ್ಕೂಲ್ ಇದ್ರೂ ಮಮ್ಮಿ ಹೋಗೋಣ ಅಂತ ಅಂದ್ಕೊಂಡು ಬರ್ತಾಳೆ ಪಾಪುನ ಮಾತಾಡ್ಸೋದಕ್ಕೆ. ಸೊ ಅವಳು ಮೊದಲೆಲ್ಲ ಆಟ ಆಡಿಸ್ತಾ ಇರಲಿಲ್ಲ, ಇವಾಗ ಇವರು ದೊಡ್ಡವರಾಗಿದ್ದಾರಲ್ಲ ಮಕ್ಕಳೂನು, ಸೊ ಅವಳ ಜೊತೆನೂ ಕೋಆಪ್ರೇಟ್ ಮಾಡ್ತಾರೆ. ಮೊದಲೆಲ್ಲ ಮಲ್ಕೊಂಡಿರ್ತಿದ್ರಲ್ಲ. ಸೊ ಇಷ್ಟಾದರೆ ಸಾಕು, ಡೀಪ್ ಫ್ರೈ ಮಾಡಬೇಕು ಅಂತಲೇ ಏನೂ ಇಲ್ಲ, ಶಾಲೋ ಫ್ರೈ ಮಾಡೋದ್ರೂ ಆರಾಮಾಗಿ ಬೇಯುತ್ತೆ ಇದು. ಸೊ ಇದಕ್ಕೆ ಮೇಲ್ಗಡೆ ಒಂಚೂರು ಉಪ್ಪು ಅವ್ರ ಖಾರ ಹಾಕ್ಕೊಂಡು. ಸೊ ನಾನಿಲ್ಲಿ ಮಯೋನೀಸ್ ತೊಗೊಂಡಿದ್ದೀನಿ, ಸಫೋಲಾ ಎಗ್ಲೆಸ್ ಮಯೋನೀಸು, ಅದನ್ನು ಆ್ಯಡ್ ತೊಗೊಂಡಿದ್ದೀನಿ. ಅದರ ಜೊತೆಗೆ ಟೊಮೆಟೊ ಸಾಸ್ನೂ ಹಾಕ್ತಾ ಇದ್ದೀನಿ, ಎರಡು ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೊ ಇಲ್ಲಿ ನಾವು ಅದ್ವಿ ಬಂದಿದ್ದಾಳೆ, ಅದಕ್ಕೆ ಇದ್ದಾರೆ. ಸೊ ಇಬ್ಬರು ಪಾಪು ಒಂದೊಂದು ಚಿಕ್ಕ ಪೀಸ್ ಅಷ್ಟೇ ಕೊಡೋದು, ತುಂಬ ಜಾಸ್ತಿ ಕೊಡೋಲ್ಲ, ಅವರೇ ಸ್ವಲ್ಪ ಚೂ ಮಾಡ್ತಾರೆ ಅಷ್ಟೇ, ಎಕ್ಸ್ಟ್ರಾ ಜಾಸ್ತಿ ಕೊಡೋಲ್ಲ. ಸೊ ನಮ್ಮ ಬಗ್ಗೆ ಏನೋ ಮಾತಾಡಿಕೊಂಡು ಎಲ್ಲ ಸಂಜೆ ಟೈಮ್ನ ಹ್ಯಾಪಿಯಾಗಿ ಈ ಥರ ಸ್ಪೆಂಡ್ ಮಾಡ್ತೀವಿ. ದಿನಕ್ಕೆ ಎರಡು ಸಲ ಸ್ನಾನ ಮಾಡಿಸ್ತೀನಿ, ಬೆಳಿಗ್ಗೆ ಮತ್ತು ನೈಟು. ಸೊ ನೀರು ಸಿಕ್ಕಿದ್ರಂತೂ ಇಬ್ರಿಗೂ ತುಂಬ ಖುಷಿನೇ ಖುಷಿ. ಒಂದು 5 ನಿಮಿಷ ಅಷ್ಟೇ ಬಿಟ್ಟಿರ್ತೀನಿ ಆಟ ಆಡೋದಕ್ಕೆ, ಅದು ಬಿಸಿನೀರು ಜೊತೆ ಮಾತ್ರ ತಿಂತಾನೆ ಶೀತ ಆಗುತ್ತಲ್ಲ. ಸೊ ಅದು ಇಲ್ಲಿಗೆ ನಾನು ಬ್ಲಾಗ್ನ ಏನು ಮಾಡ್ತೀನಿ. ಥ್ಯಾಂಕ್ ಯು.